ಸರ್, ಅಪ್ಪ ಅಮ್ಮ ಬಗ್ಗೆ, ಅಮ್ಮ ಅಮ್ಮ ತುಂಬ ಕಷ್ಟಪಟ್ಟು ಸಾಕಿದಂತಹ ಹುಡುಗ ನೀವು. ತಂದೆ ಇಲ್ಲೇ ಈ ರೋಡ್ ನೋಡುವಾಗ ನಿಮ್ಗೆ ಯಾವತ್ತೂ ನೆನಪಾಗಬಹುದೇನೋ, ಆ ಅಪಘಾತದಲ್ಲಿ ಹೋಗ್ತಾರೆ, ಹೋಗಿಲ್ಲ ನಿಮ್ಮ ಜೊತೆ ಇರ್ತಾರೆ, ಪ್ರೀತಿಯ ಅಣ್ಣನ ಕಳ್ಕೊಂಡು ಅವ್ರ ಜೊತೆ ಕಳೆದಂಥ ಟೈಮ್ನ ಶೇರ್ ಮಾಡಿ ಸರ್. ಒಳ್ಳೆ ಮೆಮೊರಿಗಳು, ಅಮ್ಮ ಹೇಗೆ ಸಿಂಗಲ್ ಪೇರೆಂಟಾಗಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಸಾಕಿದ್ರು, ಸ್ಫೂರ್ತಿಯಾಗಲಿ ಅಂತ. ಯಾಕಂದ್ರೆ ಎಲ್ಲೋ ಕೂತ್ಕೊಂಡು ಯಾರೋ ಏನೋ ಮಾಡ್ತಿರ್ತಾರೆ ನೋಡಿ, ಅವರ ಅಮ್ಮ ನಿಮ್ಮನ್ನು ಬೆಳೆಸಿ ಈ ಲೆವೆಲಿಗೆ ನಿಲ್ಲಿಸಿದ್ದಾರೆ, ಯಾರಿಗೂ ನಿಮ್ಮ ಮಾತು ಕೇಳಿ ಖುಷಿ ಆಗಲಿ, ಅವರು ಅವ್ರ ಲೈಫಲ್ಲಿ ಚೇಂಜ್ ಮಾಡ್ಕೊಳ್ಳಿ ಕೆಲವು ಅಂತ ಹೇಳಿ. ನಾನು ಯಾವಾಗಲೂ ಇದೇ ಹೇಳೋದು ಮೇಡಮ್, ಏನೇ ಆದ್ರೂ ಇವತ್ತು ನಾವು ಏನೇ ಮಾತಾಡ್ತಾ ಇದ್ರು ಕಷ್ಟ ಅನ್ನೋದು ನಿಮಗೆ ಬಿಡೋದೇ ಇಲ್ಲ. ಅದು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ಬರ್ತಾಯಿರುತ್ತೆ. ಕಷ್ಟನೇ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಇವತ್ತು ನಾನು ಕೂತ್ಕೊಂಡು ಮಾತಾಡ್ಬೋದು, ನನ್ನ ಹಿಂದಿನ ಸ್ಟೋರಿ ಹೇಳ್ಬೋದು. ಹಂಗನ್ಬಿಟ್ಟು ಇವತ್ತು ನನಗೇನು ಕಷ್ಟನೇ ಇಲ್ವಾ? ದಿನಕ್ಕೆ ಒಂದೊಂದು ಪ್ರಾಬ್ಲಮ್ ಬರ್ತಾನೇ ಇರುತ್ತೆ. ಆವತ್ತು ತಂದೆನ ಕಳ್ಕೊಂಡಾಗ ಅದು ಬೇರೆ ರೀತಿ, ಆಮೇಲೆ ನಮ್ಮ ತಾಯಿ ಒಬ್ಬರೇ ನಮ್ಮನ್ನೆಲ್ಲ ಬೆಳೆಸಿದ್ದು, ಆ ಟೈಮಲ್ಲಿ ಏನು ನಮ್ಮ ಹತ್ರ ಅಂದರೆ ಈ ಏನು ಹೊಟ್ಟೆಗೆ ಬಟ್ಟೆಗೆ ಏನು ನಮ್ಮ ತಂದೆ ಏನು ಕಮ್ಮಿ ಮಾಡಿರಲಿಲ್ಲ. ಬಟ್ ಫ್ಯೂಚರ್ ಏನು ಮಾಡ್ಬೇಕನ್ನೋ ಎಜುಕೇಷನ್ ಕೊಡೋರು ಯಾರೂ ಇರಲಿಲ್ಲ ಬೆನ್ನ ಹಿಂದೆ. ಅಂದರೆ ನನಗೆ 13 ವರ್ಷ, ನಮ್ಮ ಅಣ್ಣನಿಗೆ 15 ವರ್ಷ. ಆ ಏಜಲ್ಲಿ ಕರೆಕ್ಟಾಗಿ ತಂದೆ ಇರಬೇಕಾಯಿತು. ನಮ್ಮ ತಾಯಿ ಶಿ ಈಸ್ ನಾಟ್ ಏನು ಹೇಳಿ ಎಜುಕೇಟೆಡ್ ಅಲ್ಲ. ಆ್ಯಂಡ್ ನಮ್ಮ ಅಪ್ಪನೂ ಆ ಥರ ಬೆಳೆಸಿಲ್ಲ. ನಮ್ಮ ತಾಯಿ ನಮ್ಮ ಮನೆಯಲ್ಲೇ ಇರಿಸಿ, ಆಚಿನ ವರ್ಲ್ಡೇ ಗೊತ್ತಿಲ್ಲ. ಬಸ್ಸಲ್ಲಿ ಹೋದರೆ ಟಿಕೆಟ್ ತೊಗೊಬೇಕಂತಲೂ ನಮಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಸಡನ್ನಾಗಿ ಒಬ್ರು ಡಿಸಪಿಯರ್ ಆಗಿಬಿಟ್ರೆ 10 ವರ್ಷ ಬೇಕಾಯಿತು ಲೈಫ್ನ ರೀಬಿಲ್ಡ್ ಮಾಡ್ಕೊಳ್ಳೋಕ್ಕೆ. ಏನು ಮಾಡಬೇಕಂತ ಗೊತ್ತಿಲ್ಲ. ತುಂಬ ಇಟ್ ವಾಸ್ ಎಲ್ಲೋದರೂ ಅವಮಾನ ಯಾರಿಗೋದ್ರೆ, ಯಾಕಂದರೆ ಆ ಪೀರಿಯಡೇ ಹಾಗಿತ್ತು ಆವಾಗ. ಇವಾಗ ಯೂಟ್ಯೂಬು ಇದೆಲ್ಲ ಇತ್ತಲ್ಲ, ಆ ಥರದ್ದು ಏನು ಇರಲಿಲ್ಲ. ನೀವು ಯಾರ ಹತ್ರ ಏನೋ ಕಲಿಬೇಕಂದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಭಿಕ್ಷೆ ಬೇಡಿ, ಆಮೇಲೆ ಅವರು ಕೊಡೋ ಟ್ಯಾಂಟ್ರಮ್ಸು, ಅವ್ರಿಗೆ ನೀವು ಚಾಕರಿ ಎಲ್ಲ ಮಾಡಿ, ಅದೆಲ್ಲ ಬೇರೆ ಥರ ಇತ್ತು, ಬೇರೆ ವರ್ಲ್ಡ್. ಈಗ ಅದೆಲ್ಲ ಇಲ್ಲ. ಒಂದು ಬಟನ್ ಒತ್ತಿದ್ರೆ ನಿಮ್ಗೇನು ಡೌಟ್ ಇದ್ದರು ಹೇಳ್ಕೊಡೋಕೆ ಟೀಚರ್ಸು ಯೂಟ್ಯೂಬಲ್ಲಿದೆ. ಈ ಪ್ರೋಸೆಸ್ ವಾಸ್ ವೆರಿ ಟಫ್, ತುಂಬ ತುಂಬ ಟಫ್ ಇತ್ತು. ಯಾರ ಹತ್ರನೂ ಕಲಿಯೋಕ್ಕಾಗ್ತಾಯಿರಲಿಲ್ಲ. ಆಮೇಲೆ ಸ್ವಂತವಾಗಿ ಕಲಿತು 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 ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.